ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಒಂದು ನಾಯಿ ಮನುಷ್ಯನ ತರ ಬಿಹೇವ್ ಮಾಡಿದ್ರೆ ಆ ನಾಯಿನ ಮನೇಲಿ ಇರಿಸ್ಕೊಂಡು ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡ್ತೀವಿ. ಅದೇ ಒಬ್ಬ ಮನುಷ್ಯ ನಾಯಿ ತರ ಬಿಹೇವ್ ಮಾಡಿದ್ರೆ ಅವನನ್ನ ಮನೆಯಿಂದ ಹೊರಗಾಕ್ತೀವಿ. ಅಲ್ಲ ಅದು, ನಾಳೆ ಬಂದು ನಿಮ್ಮ ಟರ್ಮಿನೇಷನ್ ಲೆಟರ್ ಕಲೆಕ್ಟ್ ಮಾಡ್ಕೊಳ್ಳಿ ವಿತ್ 3 months ಸ್ಯಾಲ್ರಿ. ಪ್ಯಾಕಪ್ ಪ್ಯಾಕಪ್. ಋತಿಕ್ ಸರ್, ಥ್ಯಾಂಕ್ಸ್. ಯಾಕೆ? ಯಾಕಂದ್ರೆ ಎಲ್ಲರೂ ಮುಂದೆ ನಂಗೆ ಕಪಾಳು ಕಡ್ದು ಇನ್ಸಲ್ಟ್ ಮಾಡಿದವಳನ್ನ ಟರ್ಮಿನೇಟ್ ಮಾಡಿದ್ರಲ್ಲ, ಅದಕ್ಕೆ ಅವಳನ್ನ ಟರ್ಮಿನೇಟ್ ಮಾಡಿದ್ರ ಮೂಲಕ ಈ ಕಂಪ್ನಿಲಿ ನನ್ನ ಬೆಲೆ ಏನು ಅಂತ ತೋರಿಸ್ಕೊಟ್ರಲ್ಲ, ಅದಕ್ಕೆ. ಕೆಲವೊಂದ್ಸತಿ ಕೆಲವ್ರಿಗೆ ಅಗತ್ಯಕ್ಕಿಂತ ಹೆಚ್ಚು ಮರ್ಯಾದೆ ಕೊಡಬೇಕಾಗತ್ತೆ. ಅದಕ್ಕೆ ಕಾರಣ ಅವರ ಯೋಗ್ಯತೆ ಅಲ್ಲ, ಆ ಕ್ಷಣದ ಪರಿಸ್ಥಿತಿ. ಅಂದ್ರೆ? ನನಗೆಲ್ಲ ಗೊತ್ತಿದೆ. ಸರ್, ಚಿಟ್ಟಾಗಿ ತಗೊಂಡಿ ಸರ್. ನಿನಗೆ ಕೆಲಸ ಕೊಟ್ಟಿದ್ದು ಮಾಡೆಲ್ಗಳ ಫೋಟೋ ತೆಗಿಯಕ್ಕೆ. ನಿನಗಿಷ್ಟ ಬಂದವ್ರ ಫೋಟೋ ತೆಗಿಯಕ್ಕಲ್ಲ. ಸಾರಿ ಸರ್, ಅದು ಕೆಲಸದ ವಿಷಯದಲ್ಲಿ ನಾನು ಎಂತ ಪರ್ಫೆಕ್ಷನಿಸ್ಟ್ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ನಾನು ನಿನ್ನ ಕೆಲಸದಿಂದ ತೆಗಿಬಹುದಿತ್ತು. ಆದರೆ ನೀನು ನನಗೆ ಫೇವರ್ ಮಾಡಿದ್ಯೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ನಾನು ಫೇವರ್ ಮಾಡಿದ್ದೀನ ಅಷ್ಟಕ್ಕೂ ಆ ಮೆಮೊರಿ ಕಾರ್ಡ್ ತಗೊಂಡ್ರು? ಛೇ, ಇವತ್ತು ನನ್ನ ಎದ್ದುಗಳಿಗೆ ಸರಿ ಇಲ್ಲ ಅನ್ಸುತ್ತೆ. ಸಾರಿ ನಯನ, ನಾನು ಇಲ್ಲಿಗೆ ಬಂದಿದ್ರೆ ಇದೆಲ್ಲ ಆಗಿತ್ತು, ನಾನು ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು. ನೀನ್ ಬಂದಿದ್ ಹೇಗ್ ತಪ್ಪಾಗತ್ತೆ? ತಪ್ಪು ಮಾಡಿದ ಫೋಟೋಗ್ರಾಫರ್ ಅವನ್ನ ಪನಿಷ್ ಮಾಡಬೇಕಾಗಿತ್ತು. ಆದ್ರೆ ರಿತ್ವಿಕ್ ಅದನ್ನ ಯಾವ್ದನ್ನು ವಿಚಾರಿಸ್ದೆ ನನ್ನ ಟರ್ಮಿನೇಟ್ ಮಾಡ್ತೀನಿ ಅಂತಿದ್ದಾನೆ. ಬೇಕಾಗಿಲ್ಲ ಬಿಡು, ನಾನೇನ್ ಗತಿಗಿಲ್ದಿರ ಇಲ್ಲಿ ಕೆಲ್ಸಕ್ ಬಂದಿಲ್ಲ, ಇಲ್ಲಿ ಬಿಟ್ಟು ಬೇರೆ ಕಂಪ್ನಿಲಿ ಕೆಲ್ಸಕ್ ಸೇರ್ಕೋತೀನಿ. ಗೊತ್ತು, ನೀನ್ ಈ ರೀತಿ ಏನಾದ್ರೂ ಗಲಾಟೆ ಮಾಡ್ಕೋತೀಯ ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು. ಆದ್ರೂ ನೇನ ನೀನ್ ಸ್ವಲ್ಪ ತಾಳ್ಮೆಯಿಂದಿರ್ಬೇಕು. ಅಷ್ಟು ಜನರ ಮುಂದೆ ಆ ರೀತಿ ಗಲಾಟೆ ಮಾಡ್ಕೊಳ್ಳೋದು ಬೇಡವಾಗಿತ್ತು. ಈಗ ನೋಡು, ಇವತ್ತಿನ ಕೆಲ್ಸ ಹಾಳಾಯ್ತು, ಇಲ್ಲಿದ್ದವ್ರಿಗೆ ಬೇಜಾರಾಯ್ತು, ನಿನ್ ಕೆಲ್ಸನೂ ಹೋಗೋ ತರ ಆಯ್ತು. ನಯನ, ಇಷ್ಟೊಂದು ಕೋಪ ಒಳ್ಳೇದಲ್ಲ. ಸರಿ, ಆಗಿದ್ದಾಯ್ತು, ಈಗ್ಲೂ ಹೋಗಿ ಋತ್ವಿಕ್ ಹತ್ರ ಸಾರಿ ಕೇಳು, ಪರಿಸ್ಥಿತಿನ ಅರ್ಥ ಮಾಡಿಸು. ಅವರು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ, ನಿನ್ನ ಮತ್ತೆ ಜಾಬ್ಗೆ ತಗೋತಾರೆ. ಕಣೆ ಹೋಗು. ನೋ ವೇ, ಮತ್ತೆ ನಾನು ಅವನ ಹತ್ರ ಹೋಗಿ ತಲೆ ತಗ್ಸಿ ನಿಂತ್ಕೊಳ್ಳಲ್ಲ. ಬಾ ಹೋಗೋಣ. ಇದಿಷ್ಟು ತುಂಬಾ ಸ್ಪೆಷಲ್ ಆಗಾಡ್ ಕೊಟ್ಟು ಮಾಡಿಸಿರೋ ಕಾಸ್ಟ್ಯೂಮ್ಗಳು ತುಂಬಾ ಕಾಸ್ಟ್ಲಿ, ಜೋಪಾನಾಗಿ ನೋಡ್ಕೋ. ಒಂದೇ ಒಂದು ಮಿಸ್ ಆದ್ರೂ ಬಸ್ ಮಾತ್ರ ಸುಮ್ಮನೆ ಬಿಡಲ್ಲ. ಮಾಡ್ತೀನಿ. ನೈನಾ, ನಿಂಗ್ ಮೊದ್ಲೇ ಹೇಳಿದ್ದೀನಿ ಇಷ್ಟೊಂದು ಹಠ ಒಳ್ಳೇದಲ್ಲ ಅಂತ. ಆದ್ರೂ ನೀನ್ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ಯ. ಕೆಲವೊಂದ್ಸಲಿ ನಮ್ ಕೆಲ್ಸ ಆಗ್ಬೇಕು ಅಂದಾಗ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ಋತ್ವಿಕ್ ಅಂತವ್ರಿಗೆ ನಿನ್ನ ಅಗತ್ಯ ಇರಲ್ಲ, ನಿನ್ಗೆ ಅವ್ರ ಅಗತ್ಯ ಇರುತ್ತೆ. ಆದ್ರೂ ಎಲ್ಲ ಅವನ್ ಮುಗಿನೇರಕ್ಕೆ ನಡಿಬೇಕು ಅಂದ್ರೆ ಹೇಗಾಗತ್ತೆ ಬಾವ? ತಾನ್ ಮಾತ್ರ ಸರಿ ಅಂತ ಅವ್ನ್ ಹೇಗ್ ಅನ್ಕೊಂಡಿದ್ದಾನೆ? ಏನ್ ಬೇರೆಯವ್ರ ಮಾತಕ್ ಬೆಲೆನೇ ಇಲ್ವಾ? ನೋಡು, ನಾನು ಒಂದ್ ಕಂಪ್ನಿ MD ಆಗಿ ಹೇಳ್ತಾ ಇದ್ದೀನಿ, ನಮ್ ಕಂಪ್ನಿಲಿ ಕೆಲಸ ಮಾಡೋರ್ಕಿಂತ ಹೆಚ್ಚು ಟೆನ್ಷನ್ ನನ್ಗಿರುತ್ತೆ. ಮೊನ್ನೆ 20 crore ಲಾಸ್ ಆಯ್ತಲ್ಲ, ಅದ್ರ ಟೆನ್ಷನ್ ನನಗ್ ಮಾತ್ರ ಇತ್ತು, ವರ್ಕರ್ಸ್ ಕಷ್ಟ ಇರಲ್ಲ.
ಅವರು ಅವ್ರ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಆದರೆ ನಾನು ನನ್ನ ಇಡೀ ಕಂಪ್ನಿ ವ್ಯವಹಾರದ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಆ ಟೆನ್ಷನ್ನಲ್ಲಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಬ್ರ ಮೇಲೆ ರೇಗ್ಬೋದು ಅಥವಾ ನಾನೇ ತಪ್ಪು ಮಾಡ್ಬೋದು. ಹಾಗಂತ ನಾನು ಕೆಟ್ಟೋನು ಅಂತಲ್ಲ. ನಾವ್ ಯಾವಾಗ್ಲೂ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಬೇಕು, ಪ್ರಾಕ್ಟಿಕಲ್ ಆಗಿರಕ್ ಟ್ರೈ ಮಾಡಬೇಕು. ಬೇರೆ ಎಲ್ಲಾ ವಿಷಯಗಳು ನೀನ್ ಹೇಳೋದ್ ಸರಿ ಶ್ರೀ. ಅಲ್ಲಿ ನಾನೇ ಹೋಗಿದ್ನಲ್ಲ, ಅಲ್ಲಿ ವಾತಾವರಣನೇ ಒಂಥರ ಇದೆ. ನಾನು ಕೋಪದಲ್ಲಿ ದುಡುಕಿರ್ಬೋದು, ಆದ್ರೆ ಅಂತ ಜಾಗದಲ್ಲಿ ಕೆಲಸ ಮಾಡೋದು ಸರಿ ಇಲ್ಲ ಅಂತ ನನಗೂ ಅನ್ನಿಸ್ತು. ಇಲ್ಲ ಅಕ್ಕ, ನಾನು ಅಲ್ಲೇ ಕೆಲಸ ಮಾಡ್ತೀನಿ. ನಾನೀ ಕೆಲಸ ಅಲ್ಲಿ ಬಿಟ್ರೆ ಋತ್ವಿಕ್ ತಾನೇ ಗೆದ್ದೆ ಅಂತ ಅಹಂಕಾರ ಜಾಸ್ತಿ ಆಗುತ್ತೆ. ನಾನು ಅದಕ್ಕೆ ಚಾನ್ಸ್ ಕೊಡಲ್ಲ. ನೀನ್ ಮತ್ತೆ ಅಲ್ಲೇ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದೇನೋ ಒಳ್ಳೇದೆ, ಆದ್ರೆ ನೀನ್ ಸ್ವಲ್ಪ ಬದಲಾಗಬೇಕು. ಹಲೋ ಹೇಳಿ ಶಂಕರ್. ಹಾ ಸರಿ, ಈಗಲೇ ಕಳಿಸ್ತೀನಿ. ಅರ್ಜೆಂಟಾಗಿ ಒಂದು ಮೇಲ್ ಮಾಡಬೇಕು, ನೀವು ಮಾತಾಡ್ತಾ ಇರಿ. ನೈನಾ, ನಾನು ಹೇಳಿದ ನೆನಪಿರಲಿ. ನೈನಾ, ನೀನು ನಂಬಲ್ವಂತಕ್ಕೆ ಅಲ್ಲಿ ಕೆಲಸ ಮಾಡೋದು ಅರ್ಥ ಇಲ್ಲ. ಅಲ್ಲೇ ಕೆಲಸ ಮಾಡದಿದ್ರೆ ಇಂಥ ಪರಿಸ್ಥಿತಿ ಇನ್ನೂ ಮತ್ತೆ ಬರ್ದಿರೋ ಹಾಗೆ ಎಚ್ಚರ ವಹಿಸಿ ಕೆಲಸ ಮಾಡು. ಪರಿಸ್ಥಿತಿಗಳನ್ನ ನಾನು ಕ್ರಿಯೇಟ್ ಮಾಡಲ್ಲ ಅಕ್ಕ, ಆದ್ರೆ ಅಂತ ಪರಿಸ್ಥಿತಿಗಳು ಕ್ರಿಯೇಟ್ ಆದ್ರೆ ನಾನ್ ಸುಮ್ನೆ ಬಿಡಲ್ಲ. ಇಷ್ಟೆಲ್ಲ ತಲೆನೋವು ಯಾಕೆ? ಅವ್ರ ಸಹವಾಸನೇ ಬೇಡ ನಾಯ್ನ, ಬಿಟ್ಬಿಡು. ನೋ ಅಕ್ಕ, ಹಠಕ್ ಬಿದ್ರೆ ನಾನ್ ಎಂತೋಳು ಅಂತ ಋತ್ವಿಕ್ ತೋರಿಸ್ತೀನಿ. ಇವತ್ತು ನಡೆದಿರೋದು ನನ್ನ ಪಾಲಿಗೆ ಒಂದ್ ಸಣ್ಣ ಪರೀಕ್ಷೆ ಅಷ್ಟೇ. ಇನ್ಮೇಲ್ ತೋರಿಸ್ತೀನಿ ನಾನ್ ಏನು ಅಂತ. ನಾಯ್ನ ಡೋಂಟ್ ವರಿ ಅಕ್ಕ, ನೀನ್ ಭಯ ಪಡ್ಬೇಡ. ಹಾಗಲ್ಲ ನಾಯ್ನ, ಸುಮ್ನೆ ರಿಸ್ಕ್ ಯಾಕೆ? ನನಗೆ ನೀನು ನೆಮ್ಮದಿಯಾಗಿರೋದ್ ಮುಖ್ಯ. ನಾನ್ ನೆಮ್ಮದಿಯಾಗೇ ಇರ್ತೀನಿ, ಆದ್ರೆ ಅವನ್ ನೆಮ್ಮದಿನ ಹಾಳು ಮಾಡ್ತೀನಿ. ಇವತ್ತು ನನಗ್ ಮಾಡಿರೋ ಅವಮಾನಕ್ಕೆ ಅವನೇ ಬಂದು ಕ್ಷಮೆ ಕೇಳೋ ತರ ಮಾಡ್ತೀನಿ. ಬೇಡ, ರಿತ್ವಿಕ್ ಡ್ಯಾಡಿ, ಡ್ಯಾಡಿ
ನೀ ಯಾಕೆ ಇಲ್ಲಿ ಬಂದಿದ್ಯಾ? ಅವ್ರನ್ನ ಯಾಕೆ ಹೆದರ್ಸ್ತಾ ಇದೀಯಾ? ನಾನು ಯಾಕೆ ಹೆದರ್ಸ್ಲಿ? ನನ್ನ ಮಗನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ಮಾತಾಡಿಸ್ಬಾರ್ದ? ಜಾನಕಿ, ಅವನು ಹೆದರ್ಕೋತಾ ಇದ್ದಾನೆ, ಪ್ಲೀಸ್ ಹೊರಟೋಗು. ಇಲ್ಲ, ನನ್ನ ಮಗನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ, ಮಾತಾಡಿಸ್ಕೊಂಡೇ ಹೋಗೋದು. ಜಾನಕಿ, ಹಠ ಮಾಡಬೇಡ, ಪ್ಲೀಸ್ ಹೊರಟೋಗಿಲ್ಲಿಂದ. ಋತ್ವಿಕ್, ನೀನೇ ನೋಡ್ತಿದೀಯಲ್ಲ, ಅವನು ನಿನ್ನ ನೋಡಿ ಭಯ ಪಡ್ತಿದ್ದಾನೆ, ಇನ್ನೂ ಹೆದರ್ಸ್ಬೇಡ, ಹೋಗು. ಇದೆಲ್ಲ ಫೋಟೋಶೂಟ್ ಕಾಸ್ಟ್ಯೂಮ್ಸ್ ಅಲ್ವೇನೆ? ಹೌದಕ್ಕ. ಮತ್ತೆ ಇಲ್ಲೇ ತಂದಿದ್ಯಾ, ಅವ್ರು ಗೊತ್ತಾ? ಇಲ್ಲ, ಇದನ್ನೆಲ್ಲ ಕದ್ಕೊಂಡ್ಬಂದಿದ್ದೀನಿ. ಏನು, ಕದ್ಕೊಂಡ್ ಬಂದಿದ್ಯಾ? ಹೌದು. ಇದನ್ ಕದ್ಕೊಂಡ್ ಬಂದಿರೋದು ಯಾರಿಗಾದ್ರೂ ಗೊತ್ತಾದ್ರೆ ನಿನಗೆ ಕಳ್ಳಿ ಪಟ್ಟ ಸಿಗತ್ತೆ. ಒಂದ್ ಪಕ್ಷ ನೀನ್ ಇದನ್ ತಂದಿರೋದನ್ನ ಯಾರಾದ್ರೂ ನೋಡಿದ್ರು ನೋಡಿರ್ಬೋದು ನಯನ. ನೋ ಚಾನ್ಸ್ ಅಕ್ಕ, ನಾನ್ ಇಲ್ಲಿ ತಂದಿರೋದು ಯಾರಿಗೂ ಗೊತ್ತಾಗಿಲ್ಲ, ನನ್ ಮೇಲಂತೂ ಡೌಟೇ ಬರಲ್ಲ. ಸರಿ, ಅಷ್ಟಕ್ಕೂ ಇದನ್ ಯಾಕೆ ಕತ್ಕೊಂಡ್ ಬಂದಿದ್ಯಾ? ಆ ಋತ್ವಿಕ್ಗೆ ಸರಿಯಾಗ್ ಪಾಠ ಕಲ್ಸಕ್ಕೆ. ನಂದೊಂದ್ ಪ್ಲಾನ್ ಇದೆ, ಅದನ್ನ ಇವತ್ತೇ ಮಾಡ್ಬೇಕು. ಅದಕ್ ನಿನ್ ಹೆಲ್ಪ್ ಬೇಕಾಗತ್ತೆ ಅಕ್ಕ. ಮತ್ತೆ ಏನಾದ್ರೂ ಕಿತಾಪತಿ ಮಾಡಕ್ ಹೋಗ್ತಿದ್ಯಾ ಏನು? ಕಿತಾಪತಿ ಅಲ್ಲ, ಕ್ರಿಯೇಟಿವಿಟಿ. ಏನು ಕ್ರಿಯೇಟಿವಿಟಿನಾ? ಹ್ಮ್, ಅದನ್ನೆಲ್ಲ ಈಗ್ಲೇ ಹೇಳಲ್ಲ, ಆದ್ರೆ ನಂಗೆ ನಿನ್ ಹೆಲ್ಪ್ ಬೇಕಾಗತ್ತೆ. ಸ್ವಲ್ಪ ನನ್ ಜೊತೆ ಹೊರಗಡೆ ಬರ್ತೀಯಾ? ಇವಾಗ್ಲ ಎಲ್ಲಿಗೆ? ಅದನ್ನ ಅಲ್ಲಿಗೆ ಹೋದಾಗ ಹೇಳ್ತೀನಿ, ಆದ್ರೆ ಇಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು, ಬಾವಂಗೂ ಅಷ್ಟೇ ಅಕ್ಕ. ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ, ನೀನೇನೋ ಮಾಡಕ್ ಹೋಗೋದು ಅದಿನ್ನೇನೋ ಆಗೋದು. ಬೇಡ ನಯನ, ನೀನ್ ಯಾವ ಕ್ರಿಯೇಟಿವಿಟಿನೂ ಮಾಡಕ್ ಹೋಗ್ಬೇಡ, ಸುಮ್ನಿದ್ಬಿಡು. ಅಕ್ಕ, ನಾನ್ ಯಾವ ಕೆಟ್ಟ ಕೆಲ್ಸ ಮಾಡಕ್ಕೂ ಹೋಗ್ತಾ ಇಲ್ಲ, ಭಯ ಪಡ್ಬೇಡ. ಜೊತೆಗೆ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅದೇ ಕಡೆ ನನಗೂ ಭಯ ಆಗ್ತಿರೋದು, ಇನ್ ಯಾರಿಗೂ ಗೊತ್ತಾಗದೆ ಮಾಡ್ತಿದ್ಯಲ್ಲ ಅಂತ. ಅಕ್ಕ, ಇವತ್ ನಾನ್ ಮಾಡೋ ಕೆಲ್ಸನ ನಾಳೆ ನೀನೇ ಅಪ್ರಿಷಿಯೇಟ್ ಮಾಡ್ತೀಯ. ಯು ಡೋಂಟ್ ವರಿ, ಇವಾಗ ನನ್ ಜೊತೆ ಬಾ. ಅಲ್ಲ ನಯನ, ಶ್ರೀ ಗೊತ್ತಾಗದೆ ನಾನು ಹೇಗೆ ಬರ್ಲಿ, ಅದು ಇಷ್ಟೊತ್ತಲ್ಲಿ? ಬಾವ ಮಲ್ಗಿದಾರಲ್ಲ ಅಕ್ಕ, ಅವ್ರಿಗೇನ್ ಗೊತ್ತಾಗಲ್ಲ, ತುಂಬಾ ಟೈಮ್ ಏನ್ ತಗೊಳಲ್ಲ. ನನಗ್ ಭಯ ಆಗ್ತಿದೆ ಕಣೆ, ನೀನೇನ್ ಮಾಡಕ್ ಹೋಗ್ತಿದ್ಯಾ ಅನ್ನೋ ಭಯ ಒಂದ್ ಕಡೆ, ಮನೇಲಿ ಯಾರಿಗೂ ಹೇಳ್ದೆ ಬರೋ ಭಯ ಇನ್ನೊಂದ್ ಕಡೆ. ಅಕ್ಕ, ನನ್ಗೋಸ್ಕರ ಬರಲ್ವಾ ಇಷ್ಟೇನಾ ನನ್ ಮೇಲೆ ಇರೋ ಪ್ರೀತಿ? ಅದ್ ಹಾಗಲ್ಲ ನಯನ, ಪ್ಲೀಸ್ ಅಕ್ಕ ಬಾ. ಸರಿ, ಥ್ಯಾಂಕ್ ಯು ಅಕ್ಕ, ಬಾ ಬೇಗ ಹೋಗೋಣ. ರಿತ್ವಿಕ್, ರಿತ್ವಿಕ್ ಬಾಗಿಲ್ ತೆಗಿ, ರಿತ್ವಿಕ್. ಅವಳು ಹೊಟ್ಟೋದ್ಲು, ಇನ್ಯಾಕ್ ಭಯ? ಬಾಗಿಲ್ ತೆಗಿಯಪ್ಪ. ಅವಳು ನಿನ್ನ ಅಮ್ಮ ಕಣೋ, ಅವಳಿಗೆ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಬಾಗಿಲ್ ತೆಗಿಯಪ್ಪ, ಭಯ ಪಡ್ಬೇಡ, ಬಾಗಿಲ್ ತೆಗಿ. ಋತ್ವಿಕ್, ನನಗ್ ಧೈರ್ಯ ಹೇಳ್ತಿದ್ದವನ್ ನೀನು, ನೀನೇ ಹೀಗ್ ಭಯ ಪಟ್ಕೊಂಡ್ರೆ ಹೇಗೋ? ಋತ್ವಿಕ್, ಬಾಗಿಲ್ ತೆಗಿಯೋ, ನಾನಿಲ್ಲಿ ಒಬ್ಬನೇ ಇದ್ದೀನಿ. ಋತ್ವಿಕ್, ಬಾಗಿಲ್ ತೆಗಿಯಪ್ಪ. ಋತ್ವಿಕ್, ದೇವ್ಯಾನಿ,
ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಶ್ರೀ. ಎಲ್ಲ ಒಳ್ಳೇದಾಗುತ್ತೆ, ಡೋಂಟ್ ವರಿ. ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ದೇವ್ಯಾನಿ ಕೆಲಸ ಮುಗಿದ್ಮೇಲೆ ಕಾಲ್ ಮಾಡು, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲಿವರೆಗೂ ಬಂದಿದ್ಯಾ? ನೀನು ಬಂದಿದ್ದೆ ಚೆನ್ನಾಗಿರ್ತಿತ್ತು ಶ್ರೀ. ನೀವಿಬ್ರು ಒಟ್ಟಿಗೆ ಕೂತ್ಕೊಂಡಿದ್ರೆ ಪರಿಹಾರ ಹೇಳಕ್ಕೆ ಗುರುಗಳಿಗೆ ಅನುಕೂಲ ಆಗ್ತಿತ್ತು. ಇಲ್ಲಮ್ಮ, ಇದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್, ನಾನು ಇಲ್ಲಿಲ್ಲ ಅಂದ್ರೂ ನಡೆಯುತ್ತೆ, ಅದರಲ್ಲಿ ಇರಲೇಬೇಕು. ದೇವ್ಯಾನ ಇರ್ತಾಳಲ್ಲ ಬಿಡು. ಸರಿಪ್ಪ, ಹುಷಾರಾಗಿ ಹೋಗ್ಬಿಟ್ಪ. ದೇವ್ಯಾನಿ ಹೊರಡಣ್ವಾ? ಸರಿಮ್ಮ. ದೇವ್ಯಾನಿ ಹೊರಡೋವಾಗ ಚೆನ್ನಾಗೇ ಇದೆಯಲ್ಲ, ಈಗೇನಾಯ್ತು? ಏನಿಲ್ಲ ಶ್ರೀ. ಏನು ಇಲ್ಲ ಅಂತ್ಯ, ಮತ್ತ್ಯಾಕೆ ಹೀಗಿದ್ಯಾ? ನೋಡು, ನಾನೊಂದು ಮೀಟಿಂಗ್ ಹೊರಟಿದ್ದೀನಿ, ಕಳ್ಸ್ಕೊಡ್ಬೇಕಾದ್ರೆ ಹೀಗೆ ಸಪ್ಪೆ ಮುಖ ಹಾಕೊಂಡು ಕಳ್ಸ್ಕೊಟ್ರೆ ನಾನು ಇನ್ವಾಲ್ವ್ ಆಗಕ್ಕಾಗಲ್ಲ. ಸ್ವಲ್ಪ ನಗ್ತ ನಗ್ತ ಕಳ್ಸ್ಕೊಡು. ಗುಡ್, ಸರಿ ಅಮ್ಮ, ಹೊರಡ್ತೀನಿ. ಬಾಯ್. ನಮಗೆಲ್ಲ ಅರ್ಥವಾಗ್ತಿದೆ, ಸಮಸ್ಯೆ ನಾವು ಹೊಂದ್ಕೊಂಡಿರೋದಕ್ಕಿಂತ ಬೇರೆನೇ ಕಾಣಿಸ್ತಿದೆ. ಹಾಗಂದ್ರೆ ಏನು ಗುರುಗಳೇ? ಇಬ್ಬರು ಜಾತಕನೂ ತಂದಿದ್ದೀರಾ? ಕೊಡಿ. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ ಗುರುಗಳೇ. ಬೇಡ, ಅವ್ರಿಗೆ ಅದೇನು ಅಗತ್ಯ ಇದೆಯೋ ಮಾತಾಡಿ. ನಿಮ್ಮ ಮುಂದೆ ಕೂತಾಗ? ಪರವಾಗಿಲ್ಲ, ಹೊರಗೆ ಹೋಗಿ ಮಾತಾಡಿ ಬನ್ನಿ. ಗುರುಗಳೇ, ನನಗೆ ಇದೆಲ್ಲ ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ಏನ್ ಮಾಡೋದು ಅಂತ ತುಂಬಾ ಯೋಚನೆ ಆಗ್ತಿದೆ. ತುಂಬಾ ಗೊಂದಲದ ಮನಸ್ಥಿತಿ ನಂದು. ನೀವೇ ಇದಕ್ಕೆಲ್ಲ ಒಂದು ಪರಿಹಾರ ಸೂಚಿಸ್ಬೇಕು. ನಿಮ್ಮಿಬ್ಬರು ಜಾತಕನ್ ನೋಡಿದ್ರೆ ನೀನ್ ಮದುವೆ ಆದಾಗ್ಲಿಂದ ತುಂಬಾ ಸಂಕಷ್ಟಗಳನ್ನ ಎದುರಿಸ್ತಿದ್ಯಾ. ನಿನ್ನ ಪ್ರಾಣಕ್ಕೆ ಎರಡು ಮೂರು ಸಲ ಅಪಾಯ ಎದುರಾಗಿತ್ತು. ಹೌದು ಗುರುಗಳೇ. ಆದ್ರೆ ಪದೇ ಪದೇ ನಿನ್ನ ಪ್ರಾಣಕ್ಕೆ ಸಂಚಕಾರ ಬಂದ್ರೂ ನೀನಿನ್ನೂ ಬದುಕಿದೀಯಾ ಅಂದ್ರೆ ಅದು ವಿಧಿ ನಿಯಮಕ್ಕೆ ವಿರುದ್ಧವಾಗಿ. ವಿಧಿ ನಿಯಮಕ್ಕೆ ವಿರುದ್ಧವಾಗ ಯಾಕೆ ಗುರುಗಳೇ? ಯಾಕೆ ಅನ್ನೋಕೆ ನಮ್ಮ ಹತ್ರ ಉತ್ತರಗಳಿಲ್ಲ. ಆದ್ರೆ ಯಾವುದೋ ಒಂದು ಶಕ್ತಿ ನಿನ್ನ ರಕ್ಷಣೆಗೆ ನಿಂತಿದೆ. ಅದೇ ನಿನಗೆ ಎದುರಾಗೋ ಎಲ್ಲ ಸನ್ನಿವೇಶಗಳನ್ನ ಕಷ್ಟಗಳನ್ನ ಎದುರಿಸಿ ವಾಪಸ್ ಕಳಿಸುತ್ತೆ. ಇದು ನಿನ್ನ ಪುಣ್ಯ, ಹಾಗಂತ ನೀನು ಮೈ ಮರಿಬಾರ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿನಗೆ ಬಹಳಷ್ಟು ಕಷ್ಟಗಳು ಸವಾಲುಗಳು ಎದುರಾಗುತ್ತವೆ. ಯಾವುದೋ ಒಂದು ಕೆಟ್ಟ ದೃಷ್ಟಿನೇ ಬೀಳುತ್ತೆ ನಿನ್ನ ಸಂಸಾರದಲ್ಲಿ.